ಕಾಲೇಜಲ್ಲಿ ಇದ್ದಾಗ ಒಂದು 20 ಸೊ ನನಗೆ ಯಾವಾಗಲೂ ಒಂದು ರಾ ಫಿಲಮ್ ಮಾಡಬೇಕು ಅಂತ ಸಖತ್ ಇಷ್ಟ. ಅಂದರೆ ಅದಕ್ಕೆ ಮುಂಚೆ ಕಾಲೇಜು ಲವ್ ಸ್ಟೋರಿ ಆ ಥರ ಎಲ್ಲ ಪಾತ್ರ ಇದ್ದಾಗ ನನಗೆ ಯಾರೋ ಕೇಳಿದ್ರು ಯಾವ ಕ್ಯಾರೆಕ್ಟ್ರು ನಿಮ್ಮ ಮಗ ಚೆನ್ನಾಗಿ ಮಾಡ್ತಾರೆ ಅಂತ. ನನಗೆ ಆ್ಯಕ್ಷನ್ನು ಯಾರು ಕೇಳಿದ್ರು ಅದಕ್ಕೆ ಆನ್ಸರು ಎನಿ ಟೈಮ್ ಐ ವಿಲ್ ಡೂ ಆ್ಯಕ್ಷನ್ ವೆರಿ ಈಸಿಲಿ. ನನಗೆ ರೋಸ್ ಕೊಟ್ಬಿಟ್ಟು ಲವ್ ಮಾಡು ಫುಲ್ಲು ಈ ಥರ ಮಾಡು ಅಂದರೆ ದಟ್ ಈಸ್ ವೆರಿ ಅನ್ನ್ಯಾಚುರಲ್ ಫಾರ್ ಮೀ, ಕಷ್ಟ ನನಗೆ. ಬೈ ನೇಚರ್ ಇಟ್ಸ್ ವೆರಿ ಈಸಿ ಟು ಡೂ ದ ಟಫರ್ ರೋಲ್ಸ್. ಸೊ ಈ ಥರ ಒಂದು ಕಾನ್ಸೆಪ್ಟ್ ಬೇಕು ಅಂದಾಗ ನಮ್ಮ ಚಂದ್ರು ಅವರು ಆ್ಯಕ್ಚುಲಿ ಫಸ್ಟ್ ಅಪ್ಪನ ಮೀಟ್ ಮಾಡಿದ್ರು. ಹಿ ಹ್ಯಾಡ್ ಆಲ್ರೆಡಿ ಶಾರ್ಟ್ ಅ ಟ್ರೈಲರ್ ಅವಾಗ, ದಟ್ ವಾಸ್ ಸ್ಟಿಲ್ ನ್ಯೂ ಕಾನ್ಸೆಪ್ಟ್. ಇವಾಗ ಎಲ್ಲರೂ ಟ್ರೈಲರ್ ಶೂಟ್ ಮಾಡಿಬಿಡ್ತಾರೆ. ಅವಾಗ ಸುಮ್ಮನೆ ಅವರೇ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ಅವರು ಒಂದು 5D ಕ್ಯಾಮ್ರಾ ತೊಗೊಂಡೋಗಿ ರಿಯಲ್ ಲೊಕೇಶನ್ ಹೋಗಿ ಟ್ರೈಲರ್ ಶೂಟ್ ಮಾಡಿಬಿಟ್ಟು ನಮ್ಮ ಅಪ್ಪಗೆ ಅಷ್ಟೇ ತೋರಿಸಿದ್ದು, ಸರ್ ಈ ಥರ ಮಾಡಬೇಕು ಫಿಲಮು ಅಂತ. ಆ್ಯಂಡ್ ಮೈ ಡ್ಯಾಡ್ ಡಸಂಟ್ ಗೆಟ್ ಎಕ್ಸೈಟೆಡ್ ವೆರಿ ಈಸಿಲಿ. ಅವ್ರು ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ನೋಡೋ ಈ ಫಿಲಮು ಚೆನ್ನಾಗಿದೆ ಟ್ರೈಲರ್ ಈ ಥರ ಅಂತ. ಒನ್ಸ್ ಐ ಹರ್ಡ್ ದ ಸ್ಟೋರಿ ಐ ವಾಸ್ ಲೈಕ್ ಓಕೆ ಎಸ್ ಪಕ್ಕಾ ಮಾಡೋಣ, ಇದು ಸೂಪರ್ ಆಗಿರುತ್ತೆ ಅಂತ. ಇಟ್ ಸ್ಟಾರ್ಟ್ಸ್ ಇನ್ ಒನ್ ವೇ, ಇಟ್ ಸ್ಟಾರ್ಟೆಡ್ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ಎಲ್ಲ ಹಂಗಿರುತ್ತೆ. ಅದು ಹಂಗೆ ಫ್ಲೋ ಅಲ್ಲಿ ಹೋಗ್ಬಿಟ್ರೆ ಅದು ಬೇರೆ, ಸ್ಟಾರ್ಟ್ ಸ್ಟಾಪ್ ಸ್ಟಾರ್ಟ್ ಸ್ಟಾಪ್ ಕೊರೋನಾ ಅದು ಇದು. ಬಟ್ ಇವಾಗಲೂ ಅವರ ಟ್ರೈಲರ್ ಹಾಕಿದಾಗ ನೋಡಿದಾಗ ದಟ್ ಎಕ್ಸೈಟ್ಮೆಂಟ್ ಇಸ್ ಸ್ಟಿಲ್ ದೇರ್. ಇಟ್ಸ್ ನಾಟ್ ಲೈಕ್ ಹಳೆ ಫಿಲಮ್ ಬಿಡುಗರು ಆ ಥರ ಫೀಲ್ ಇಲ್ಲ. ಇಟ್ಸ್ ದಟ್ ಯು ನೋ ದಟ್ ಜೋಶ್. ಐ ಹ್ಯಾವ್ ಅ ಫೀಲಿಂಗ್ ನೀವು ಥಿಯೇಟ್ರಲ್ಲಿ ನೋಡ್ತಿರೋ, ಅಮೆಝಾನಲ್ಲಿ ನೋಡ್ತಿರೋ, ಎಲ್ಲಿ ನೋಡ್ತಿರೋ, ಯಾರು ನೋಡ್ತಿರೋ, ಗ್ಯಾರಂಟಿ ಕೊಡ್ತೀನಿ ಹುಡುಗರಿಗಂತೂ 100% ಇಷ್ಟ ಆಗುತ್ತೆ. ಇಫ್ ಯು ಲೈಕ್ ಆ್ಯಕ್ಷನ್ ಮೂವೀಸ್, ಎವ್ರಿ ಒನ್ ಹ್ಯಾವ್ ಅ ಡಿಫ್ರೆಂಟ್ ಟೇಸ್ಟ್. ಫಾರ್ ದ ಪೀಪಲ್ ಹು ಲೈಕ್ ಆ್ಯಕ್ಷನ್, ಹು ಲೈಕ್ ದ ರಾ ಆ್ಯಕ್ಷನ್, ದಿಸ್ ಇಸ್ ನಾಟ್ ಅ ಕ್ಲಾಸ್ ಮೇಕಿಂಗ್ ಮೂವಿ ಅಲ್ಲ, ದಿಸ್ ಇಸ್ ರಾ ಆ್ಯಂಡ್ ಯು ನೋ ದಟ್ ಇಸ್ ಎವ್ರಿ ಸೀನ್ ಇಸ್ ಅಬೌಟ್ ದಟ್ ಫೀಲಿಂಗ್ ಇಂಟೆನ್ಸಿಟಿ. ಆ ಥರ ಇಷ್ಟ ಆಗೋರಿಗೆ ತುಂಬ ಇಷ್ಟ ಆಗುತ್ತೆ.